ಕೆಲ್ಸ ಮಾಡ್ತಿದ್ಯಾ ನೈನಿ? ಕಣ್ ಕಾಣಿಸ್ತಾ ಇಲ್ವೇನೆ, ಕೆಲ್ಸನೇ ಮಾಡ್ತಾ ಇರೋದಲ್ಲಿ. ಅಕ್ಕ ಕೆಲ್ಸ ಮಾಡಿದ್ರೆ ತಂಗಿ ಕೆಲ್ಸಕ್ ಬಾರ್ದನ್ನೆಲ್ಲ ಮಾಡ್ತಾಳೆ ಅಂತ ಹೇಳ್ದವ್ರು ಯಾರು? ನಯನಿ ಹತ್ರ ಯಾಕೆ ಮುಚ್ಚಿಡ್ತೀರಾ? ನೇರವಾಗೇ ಹೇಳಿ. ಏನಾದ್ರೂ ಸಮಸ್ಯೆನಾ? ಮನೇಲಿ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀನ್ ಹೇಳ್ತೀಯಾ? ಒಬ್ರು ಪೂಜೆ ಮಾಡ್ಬೇಕು ಅಂತ ಮನ್ಸಿಲ್ದೆ ಮಾಡೋ ಪೂಜೆನ ಹಾಳ್ ಮಾಡೋದಕ್ ನೋಡ್ತಾರೆ ಅಂತ ನಾನ್ ಹೇಳ್ತೀನಿ. ಎಲ್ಲೋಡ ಕೊಂಕ ಮಾತುಗಳೆಲ್ಲ ಬೇಡ ಅನ್ನೋದು. ನೀವ್ ಹೇಳಿ ಚಿಕ್ಕಪ್ಪ. ವೆರಿ ಸಿಂಪಲ್ ಅಮ್ಮ, ಶಾಂತವಾಗಿ ಮಾಡೋ ಪೂಜೆಗೆ ಸುಮ್ಮನೆ ಇಷ್ಟು ಹಠ ಮಾಡಿದ್ಲು ಅಂದ್ರೆ ನಾಳೆ ನಡೆಯೋ ಸೀಮಂತಕ್ಕೆ ಇನ್ನ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ನಾನ್ ನೋಡೋದಕ್ಕೆ ಸ್ಟ್ರಾಂಗ್ ಆಗಿ ಕಾಣಿಸ್ಬೋದು ನೈನಿ, ಆದ್ರೆ ನನಗೂ ಭಯ ಆಗತ್ತೆ ನೈನಿ. ನೀವ್ ಆತಂಕ ಪಡೋದ್ರಲ್ಲಿ ತಪ್ಪೇನಿಲ್ಲ. ನೀವ್ ಹೇಳ್ದಾಗೆ ಸುಮ್ಮನೆ ಯಾವ ಸಮಯದಲ್ಲಿ ಹೇಗ್ ರಿಯಾಕ್ಟ್ ಮಾಡ್ತಾಳೋ ಗೊತ್ತಾಗಲ್ಲ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು. ಹುಷಾರಾಗಿರ್ಬೇಕಾಗಿರೋದು ನಾವಲ್ಲ ನೈನಿ, ಸುಮನ. ಪ್ರೆಗ್ನೆಂಟ್ ಆಗಿರೋದಕ್ಕ? ಅದ್ರಲ್ಲೇನಿದೆ ದುರಂದರ? ಇನ್ನೊಂದ್ ತಿಂಗಳಲ್ಲಿ ಸುಮನ ತಾಯಿ ಆಗ್ತಾಳೆ. ಆದ್ರೆ ಅಪ್ಪನ ಕತೆ? ಅರ್ಥ ಆಗ್ಲಿಲ್ಲ ಡಮ್ಮಕ್ಕ. ಡಮ್ಮೋ ಡಮ್ಮ, ಅರ್ಥ ಮಾಡ್ಕೋಬೇಕು ಅಂದ್ರೆ ಜ್ಞಾನ ಇರ್ಬೇಕು. ದೂರದೃಷ್ಟಿ ಇರೋರು ಪರಿಸ್ಥಿತಿನ ಸಮತೋಲನಕ್ಕೆ ತರ್ತಾರೆ. ಇದು ನನ್ ಮಾತಲ್ಲ, ವಿಶಾಲಕ್ಷಮ ಆಡ್ಸಿದ ಮಾತುಗಳು. ನೀನ್ ಸುಮ್ನೆ ಇರು ಡಮ್ಮಕ್ಕ. ನೀನ್ ಹೀಗ ಅರ್ಥ ಆಗದೆ ಇರೋ ತರ ಹೇಳಿದ್ರೆ ಹೇಗ್ ಗೊತ್ತಾಗತ್ತೆ? ಈಗ್ಲೇ ಯಾರ್ ಯಾ ಹೊತ್ತಲ್ಲಿ ಹೇಗಿರ್ತಾರೆ ಅನ್ನೋದು ಅರ್ಥ ಆಗದೆ ನೈನಿ ಹತ್ರ ಬಂದು ಗೋಳ್ ಹೇಳ್ಕೊತಾ ಇದ್ದೀನಿ. ನೀವ್ ಹೇಳಿದ್ದು ನಂಗೆ ಅರ್ಥ ಆಯ್ತು ಚಿಕ್ಕಮ್ಮ, ಆದ್ರೆ ಡಮ್ಮಕ್ಕ ಹೇಳಿದ ಮಾತಲ್ಲಿ ಇನ್ಯಾವುದೋ ಅರ್ಥ ಇದೆ. ನಮ್ಗಿಂತ ತಿಳ್ಕೊಂಡಿರೋಳು ನೀನೇ ನೈನಮ್ಮ. ನಿನ್ಗೇನಾದ್ರೂ ಅರ್ಥ ಆದ್ರೆ ವಿಷಯ ಏನು ಅಂತ ನಮಗೂ ಹೇಳೋ. ಸರಿ ಚಿಕ್ಕಪ್ಪ, ನಾವೀಗ ಸೀಮಂತದ ಕೆಲಸ ನೋಡೋಣ, ಬನ್ನಿ. ಮಾಮ್, ಈಗ ತಾನೆ ಸ್ವಲ್ಪ ಸ್ವಲ್ಪನೆ ಉರಿ ಎಲ್ಲ ಕಮ್ಮಿ ಆಗ್ತಾ ಇದೆ. ಮೆಡಿಸನ್ ತಗೊಳೋದಷ್ಟೇ ಅಲ್ಲದೆ ಪೂಜೆ ಕೂಡ ಮುಗಿಸ್ಕೊಂಡು ಬಂದೆ ಮಾಮ್. ಹ್ಮ್, ನಾನು ಪೂಜೆ ಮಾಡಿದ್ದೀನಿ ಅಂತ ನಂಬಕ್ಕಾಗ್ತಿಲ್ವಾ? ಹ್ಮ್, ಬಟ್ಟೆ ಹಾಕೊಳ್ದೆ ಪಂಚೆ ಉಟ್ಕೊಂಡು ತಿರುಗ್ತಿದ್ದೀನಿ ಅಂತ ನನ್ನ ಅವಸ್ಥೆ ನೋಡೋಕ್ಕಾಗದೆ ನಿನ್ ದೊಡ್ಡ ಸೊಸೆ ನೈನಿ ಸಲಹೆ ಕೊಟ್ಲು. ನಿನ್ಗ? ಹ್ಮ್. ಯಾ ಮಾಮ್, ಹಾ, ತಲೆಗೆ ಸ್ನಾನ ಮಾಡಿ ನಿನಗೆ ಗಿಫ್ಟಾ ಕೊಟ್ಟಿರೋ ಆ ರಾಧಾಕೃಷ್ಣ ವಿಗ್ರಹಕ್ಕೆ ಬೆಣ್ಣೆನ ನೈವೇದ್ಯ ಮಾಡಿ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿರೋ ತಪ್ಪನ್ನೆಲ್ಲ ಕ್ಷಮ್ಸಪ್ಪ ಸ್ವಾಮಿ ಅಂತ 15 ಬಸ್ಕಿ ಹೊಡೆಯೋದಕ್ಕೆ ಅಂತ ಹೇಳಿದ್ಲು. ಹೊಡೆದ್ಯಾ? ಹ್ಮ್, ಹಾಗೆ ಮಾಡಿದೆ. ಅರ್ಧ ಗಂಟೆ ಆದ್ಮೇಲೆ ನಿಧಾನವಾಗಿ ನನ್ನ ಬಾಡಿಲಿ ಚೇಂಜಸ್ ಕಾಣಿಸ್ತು. ಏನೇ ಆದ್ರೂ ನೈನಿ ಗ್ರೇಟ್ ಅಲ್ವಾ ಮಾಮ್? ಏಯ್, ನೀನ್ ಗಮನಿಸಿದ್ಯೋ ಇಲ್ವೋ, ನಮ್ ಶತ್ರುವಾಗಿರೋ ನಯನಿನ ನೀನು ಹೊಗಳ್ತಾ ಇದೀಯ. ನಿನಗೆ ದೇವ್ರನ್ನ ಬೇಡ್ಕೋ ಅಂದ್ಲು, ನನಗ್ ನೋಡಿದ್ರೆ ಕೃಷ್ಣನ್ ವಿಗ್ರಹ ತಗೊಳಕ್ ಹೇಳಿದ್ಲು. ಶಾಕ್ ಹೇಗ್ ಹೊಡಿತು ಅಂತ ನೋಡಿದ್ಯಲ್ಲ, ಕಣ್ಣಾರ ನೋಡಿದ್ನಲ್ಲ, ಕರೆಂಟ್ ಹೊಡೆದ್ಕಾಗೆ ತರ ಒದ್ರಾಡ್ತಾ ಇದ್ರಿ. ನನಗ್ ಮಾತ್ರ ಹಾಗಾಯ್ತು ಅಂದ್ರೆ ನನ್ನನ್ನೇ ಟಾರ್ಗೆಟ್ ಮಾಡಿಕೊಂಡು ವಿಗ್ರಹನ ಉಡುಗೊರೆಯಾಗಿ ಕೊಟ್ಟು ಕಣ್ವರ್ಸದ್ಲು ಆ ನಯನಿ. ಓ, ಯು ಮೀನ್ ನಿಮ್ಮನ್ ಮೇಲ್ ಕಳ್ಸೋ ಆಸೆ ಅವಳಿಗಿದೆ ಅಂತೀರಾ? ಇಲ್ದೇ ಇರಲ್ಲ ಕಣು. ಅದ್ಹೇಗೆ ಮಾಮ್? ನಿಮ್ಮನ್ ಸಾಯಿಸ್ಬೇಕು ಅನ್ಕೊಂಡಿದ್ದು ಗಾಯತ್ರಿ ದೊಡ್ಡಮ್ಮ ಅಲ್ವಾ?
ಏಯ್, ಪುನರ್ಜನ್ಮ ಪಡೆದಿರೋ ಗಾಯತ್ರಿ ಅಕ್ಕ ಯಾವಾಗ ಬರ್ತಾಳೋ ಗೊತ್ತಿಲ್ಲ. ಅಷ್ಟರಲ್ಲೇ ನನ್ನ ದೇಹದ ಅಂಗಾಂಗ ಕೆಲಸ ಮಾಡದೇ ಇರೋ ಥರ ಮಾಡಬೇಕು ಅಂತ ನಯನಿ ಅಂದ್ಕೊಂಡಿರಬಹುದಲ್ವಾ? ಹೊರಗ ಕಾಣಿಸ್ತಿಲ್ವೇ? ಯಾವಾಗ್ಲೂ ನಗ್ತಾ ಇರೋರು ಒಳ್ಳೆಯವ್ರ ಥರಾನೇ ಕಾಣಿಸ್ತಾರೆ ಕಣೋ, ಆದರೆ ಅವ್ರ ಯೋಚನೆಗಳು ಆ ನಗುವಿನ ವಿರುದ್ಧವಾಗಿರುತ್ತೆ. ಪರೋಕ್ಷವಾಗಿ ನನ್ನೇ ಗುರಿ ಮಾಡಿಕೊಂಡಿರೋ ನಯನಿಗೆ ನಾನು ಕೂಡ ಇಂಡೈರೆಕ್ಟಾಗಿ ಚೆಕ್ ಕೊಡ್ತೀನಿ. ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ನಾನ್ ಸ್ವಲ್ಪ ಹುಷಾರಾಗಿರ್ತೀನಿ ಮಾಮ್. ಇಲ್ಲಾಂದ್ರೆ ನಿನ್ ಪ್ಲಾನ್ ರಿವರ್ಸ್ ಆಗಿ ನಾನ್ ನರ್ಕ ಅನ್ಭವಿಸ್ಬೇಕಾಗತ್ತ ಅಷ್ಟೇನೆ. ಏಯ್, ನಾವು ಮಾಡೋಕ್ಕಿಂತ ಮುಂಚೆ ಸುಮನ ಸೀಮಂತ ಮಾಡಿಸ್ಕೊಳಕ್ಕೆ ರೆಡಿ ಆಗಿದ್ದಾಳೆ. ಬೆಳಕು ಹರಿದ್ರೆ ಆ ಸಂಭ್ರಮ ಶುರುವಾಗ್ಬಿಡುತ್ತೆ. ಅಕ್ಕ ತಂಗಿಯಂದ್ರ ಮಧ್ಯ ಪ್ರೀತಿ ಇಲ್ಲದೆ ಇರೋದ್ರಿಂದ ಅದನ್ನ ನಾವು ಎನ್ಕ್ಯಾಶ್ ಮಾಡ್ಕೋಬೇಕು. ಅಂದ್ರೆ ಜಗಳ ಮಾಡೋಂತೀರಾ? ಅದು ಮಾಮೂಲಿ ಕಣು. ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀರಾ ನೀವು ಅಂದ್ರೆ ದೊಡ್ಡ ಪ್ಲಾನ್ ಏನಾದರೂ ಮಾಡ್ಕೊಂಡೇ ಇರ್ತೀರಾ ಮಾಮ್ ನೀವು? ಹೌದು ಕಣು. ಈ ಸಲ ಟಾರ್ಗೆಟ್ ಡೈರೆಕ್ಟ್ ಆಗಿರಲ್ಲ. ನೀವು ನನಗೆ ಕ್ಲಿಯರ್ ಆಗಿ ಹೇಳಿದ್ರೆ ಸರಿಯಾಗಿ ಅರ್ಥ ಆಗಲ್ಲ ಮಾಮ್. ನನ್ನ ಬುದ್ಧಿ ಹೇಗೆ ಅಂತ ನಿಮ್ಗೆ ಗೊತ್ತಲ್ಲ. ಭಯ ಪಡ್ಬೇಡ್ವ, ಕೇಳಿಸ್ಕೊ. ನಾಳೆ ಸೀಮಂತದಲ್ಲಿ ಪ್ರಾಣ ಹೋಗೋ ಥರ ಒಬ್ರು ಕಷ್ಟಪಡ್ತಾರೆ. ಯಾರದು? ಗೆಸ್ ಮಾಡಿ ನೋಡೋಣ. ಯಾರದು? ಸುಮನ ಇರ್ಬೋದು. ನೋ. ಓ, ಅಂದ್ರೆ ನಯನಿನೇ ಆಗಿರ್ತಾಳಲ್ವಾ? ಅಲ್ಲ ಕಣೋ. ಮತ್ತಾರು ಮಾಮ್? ವಿಕ್ರಾಂತ್. ಶಾಕ್ ಆಯ್ತಾ? ನನ್ನ ತಮ್ಮ ಮಾಮ್, ನಿಮ್ ಚಿಕ್ಕ ಮಗ. ರಿಲ್ಯಾಕ್ಸ್. ಈ ಸರ್ತಿ ನೀ ಸುಮ್ಮನಿದ್ಬಿಡು. ಅನ್ಕೊಂಡೆ ಇವತ್ತು ರಾಶಿ ಫಲದಲ್ಲಿರೋ ತರನೇ ಆಗುತ್ತೆ ಅಂತ. ಏನೋ ಅದು. ನನ್ನ ರಾಶಿಯವರು ಇವತ್ತು ತುಂಬಾ ಹುಷಾರಾಗಿರ್ಬೇಕಂತೆ, ಇಲ್ಲ ಅಂದ್ರೆ ಅಪಾಯ ಆಗುತ್ತಂತೆ. ನಿನ್ನ ಅವತರನ ನೋಡಿದ್ಮೇಲೆ ಗಂಡ ಅಂತರ ಪಕ್ಕಾ ಅನಿಸ್ತಾ ಇದೆ. ವ್ಯಂಗ್ಯ ಮಾಡ್ಬಿಡಿ ಚಿಕ್ಕಮನ್ರೆ, ನಾನು ಚೆನ್ನಾಗಿ ಕಾಣೋದು ನಿಮ್ಗೆ ಇಷ್ಟ ಇಲ್ವಾ? ಹೇಯ್, ನಿಜ ಹೇಳೆ, ನಿನಗೆ ಯಾರಾದರೂ ಸುಂದರಿ ಅಂತ ಹೇಳಿದಾರ? ಮುಕ್ಕಂಟಿಪುರದಲ್ಲಿ ನಂಗೆ ಫ್ಯಾನ್ಸ್ ಇದ್ರು ಗೊತ್ತಾ? ಗೊತ್ತು. ನೀನ್ ಚಾಕ್ಲೇಟ್ ಎಲ್ಲ ಕೊಟ್ಟು ಚಪ್ಪಾಳೆ ಹೊಡಿಸ್ಕೊತಿದ್ದೆ ಅಂತ. ನಿಮ್ಗ್ಯಾರು ಹೇಳಿದ್ದು? ನೈನಿ ಅತ್ಗೆ ತಮಾಷೆಗೆ ಹೇಳಿದ್ದಷ್ಟೇ ಇದೆಲ್ಲ. ಇಂಥದ್ದೆಲ್ಲ ನೆನ್ಪಿರತ್ತೆ, ಆದ್ರೆ ತಂಗಿ ನೆನ್ಪಿಟ್ಕೊಳ್ಳೋ ಹಾಗೆ ಏನಾದ್ರೂ ಮಾಡೋಣ ಅಂತ ಮಾತ್ರ ಅನ್ಸಲ್ಲ ಅವಳಿಗೆ. ಮಾತ್ ಕೊಡು ಅಂತೀಯ, ಲೈಫ್ ಲಾಂಗ್ ಇರುತ್ತೆ ಅಂತ. ವ್ಯಂಗ್ಯ ಎಲ್ಲ ಆಗಿರ್ಲಿ, ನಿಮ್ ಕೈಯಾರೆ ನನ್ನ ಹಣೆ ಕುಂಕುಮ ಇಡಿ. ಇದೇನಿದು ಹೊಸ್ತಾಗಿ ಹೇಳ್ತಾ ಇದೀಯ? ಹಾಲ್ ಅಲ್ಲಿ ಎಲ್ರು ಮುಂದೆ ಮಾಡುವಂತ ಶಾಸ್ತ್ರ ಬೇರೆ. ನಮ್ಮಿಬ್ರು ಮಧ್ಯೆ ರೊಮ್ಯಾನ್ಸ್ ಇಲ್ದೇ ಇದ್ರು ಇವತ್ತಾದ್ರೂ ನನ್ನ ಹಣೆ ಕುಂಕುಮ ಇಟ್ರಲ್ಲ ಅನ್ನೋ ಖುಷಿ ಆದ್ರೂ ನನಗೆ ಕೊಡಿ. ಡೆಲಿವರಿ ಆಗೋವರೆಗೂ ಇನ್ನಿನ್ನ ಆಸೆಗಳು ಕಮ್ಮಿ ಆಗಲ್ಲ ಅನ್ಸುತ್ತೆ. ಸಾರಿ, ಬೇಕು ಅಂತ ಬಿಡಿಸ್ಲಿಲ್ಲ, ತಗೊಳಕ್ ಹೋದೆ ಕೈ ಜಾರ್ತು. ಏನಾಗ ಶಾಕಾಗಿ ನೋಡ್ತಾ ಇದೀಯಾ? ಹೀಗಾದ್ರೆ ನನಗೇನಾದ್ರೂ ಆಗುತ್ತೆ ಅಂತನಾ? ಅಪ್ಶಕುನ ಅಂತಾರಲ್ಲ, ಮನ್ಸಿಲ್ದ ಯಾವ್ದಾರ ಕೆಲಸ ಮಾಡಿದ್ವಿ ಅನ್ಕೋ, ಹೀಗೆ ಆಗೋದು. ನನ್ ಮಗು ಹುಟ್ಟಿದ್ಮೇಲೆ ಏನಾದ್ರೂ ನನಗ್ ಪರವಾಗಿಲ್ಲ.
ಎಂಥ ಸ್ವಾರ್ಥಿ ಕಣೆ ನೀನು. ನಿನಗೆ ಡೆಲಿವರಿ ಆಗಿ ನಿನ್ನ ಕೈಗೆ ಆಸ್ತಿ ಬಂದ್ಮೇಲೆ ಆಗ ನಿನ್ನ ಕೈ ಹಿಡ್ಕೊಂಡು ಸಪ್ತಪತಿ ತುಳಿದಿರೋ ಗಂಡ ಕೂಡ ನಿನಗೆ ಬೇಡ. ಹೋದ ಹೆರಿಗೆಯಲ್ಲಿ ಮಗುನ ಕಳ್ಕೊಂಡೆ ನೀನು, ಎರಡನೇ ಹೆರಿಗೆಯಲ್ಲಿ ಗಂಡನ್ನೇ ಕಳ್ಕೊತೀಯ. ಇಷ್ಟ ಅಲ್ವಾ ನಿನ್ನ ಕಾನ್ಸೆಪ್ಟ್? ಆ ನೀವು ನನ್ನಿಂದ ದೂರ ಆಗಲಿ ಅಂತ ಅಲ್ಲ ರೀ, ನನ್ನ ಮಗು ನೀವು ನೋಡಿದ್ರೆ ಚೆನ್ನಾಗಿರತ್ತಲ್ವಾ ಅಂತ ರೀ. ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಿನ್ನ ಕೆನ್ನೆ ಮೇಕಪ್ ಇಲ್ದೇನೆ ಕೆಂಪಗಾಗುತ್ತೆ. ನಿನ್ನ ಹೋಟೆಲಿರೋ ಮಗುನ ನೀನ್ ಹೆರೋಕು ಮೊದ್ಲೇ ನನ್ನ ಕಣ್ಣಾರ ನೋಡಿದ್ದೀನಿ. ಅದ್ರ ಬಗ್ಗೆ ನಿನ್ನ ಹತ್ರ ಚರ್ಚೆ ಮಾಡಿದ್ರು ಕೂಡ ಸಾಯಬಹುದು ಅಂತ ಗುರುಗಳು ಹೇಳಿದ್ದಾರೆ. 100 ವರ್ಷ ಬದುಕಬೇಕು ಅನ್ನೋ ಆಸೆ ಏನಿಲ್ಲ ನನಗೆ. ಆದರೆ ಆಗಲೇ ಹೇಳಿದೆ ನೋಡು, ಮಗುನ ನೋಡಿದ್ಮೇಲೆ ನೀನು ಸತ್ತೋದ್ರೂ ಪರವಾಗಿಲ್ಲ ಅಂತ. ಹಾಗಂತಲ್ಲ, ಆದರೆ ಇನ್ನೇನು ಹೇಳ್ಬೇಡ. ನಿನ್ನ ಮಗುನ ನೋಡೋದಕ್ಕೆ ಅಂತಲ್ಲ, ನಿನಗೆ ಬರೋ ವೈಭವನ ನೋಡೋದಕ್ಕೆ ಅಂತ ಹೇಳ್ತಿದ್ದೀನಿ. ನೋಡ್ತೀನಿ, ಅದನ್ನು ನೋಡ್ತೀನಿ. ಹಾರೋಕ್ ಬಯಸೋ ಬೆಕ್ಕು ಹೇಗೆ ಕೆಳಗಡೆ ಬಿದ್ದು ಹೋಗುತ್ತೋ, ಹಾರಾಡೋಕ್ ಹೊರಟಿರೋ ನೀನು ಹಾಗೆ ನೆಲ ಕಚ್ತೀಯ. ಅದನ್ನ ನೋಡೋದಕ್ಕಾದ್ರೂ ನಾನು ಬದುಕ್ತೀನಿ. ನಿಮ್ಮ ಕೈ ಮುಗಿತೀನ್ರಿ, ನೀವು ಕುಂಕುಮ ಹಚ್ತಾ ಇದ್ರು ಪರವಾಗಿಲ್ಲ, ಶಾಪ ಹಾಕ್ತಾ ಇದ್ರೆ ಅಷ್ಟೇ ಸಾಕು. 10 ರೂಪಾಯಿಗೆ ಸಿಗುವಂತ ಕುಂಕುಮದ ವಿಷಯಕ್ಕೆ ಪ್ರಾಣ ಹೋದವ್ರ ತರ ಮಾತಾಡ್ತೀರಾ? ನಡೀರಿ, ನಾನು ಬರ್ತೀನಿ. ಹೀಗಾಯ್ತು ಅಂತ ಎಲ್ಲರಿಗೂ ಹೇಳ್ಬೇಡ. ನೀನು ಕಾಟ ಕೊಡ್ದೇ ಇದ್ರೆ ನಾನು ಚೆನ್ನಾಗೇ ಇರ್ತೀನಿ ಕಣೆ. ಮಾಮ್ ನಾನು ರೆಡಿ, ನೀವು ರೆಡಿನಾ? ನಾನ್ ರೆಡಿ ಆಗೋದಲ್ಲ ವಲ್ಲಭ, ಈ ಪಾಪರ್ಸ್ನ ಯೂಸ್ ಮಾಡೋದಕ್ಕೆ ನೀನ್ ರೆಡಿ ಆಗ್ಬೇಕು ಅಷ್ಟೇ. ಏನ್ ಮಾಮ್ ಇದು, ಕಲರ್ ಪೇಪರ್ ತರ ಇದೆ? ಬರ್ಡೇ ಪಾರ್ಟೀಸ್ ಅಲ್ಲಿ ಯೂಸ್ ಮಾಡೋ ಪಾಪರ್ಸ್ ಅಂತ ಜೇಬಲ್ ಇಟ್ಕೋಬೇಡ, ಹುಷಾರು. ಇದ್ರಲ್ಲೇನ್ ಬಾಂಬ್ ಇಟ್ಟಿದ್ದೀರಾ ಮಾಮ್? ಬ್ಲಾಸ್ಟ್ ಆಗತ್ತಾ? ಬ್ಲಾಸ್ಟ್ ಆದಂಗೆ ಚಿಕ್ಕದಾಗಿ ಶಬ್ದ ಬಂದು ಇದರಿಂದ ಬಣ್ಣ ಬಣ್ಣದ ಕಾಗದಗಳು ಸುಮನ ವಿಕ್ರಾಂತ್ ಮೇಲೆ ಬೀಳುತ್ತೆ. ಅವಾಗ ಎಲ್ಲರೂ ತರ ನಾವಿಬ್ರು ಚಪ್ಪಳೆ ಹೊಡೆಯೋಣ. ಭಯ ಪಡ್ತೀವಿ. ಯಾಕೆ ಮಾಮ್? ಇದ್ರೊಳಗಿದ್ದ ಗ್ಯಾಸ್ ಪೇಪರ್ಸ್ ವಿಕ್ರಾಂತ್ ಮೇಲೆ ಬಿದ್ದಾಗ ಅವನ್ನ ಅದು ಕೊಲ್ಯಾಪ್ಸ್ ಮಾಡಿಸತ್ತೆ. ಪ್ರಜ್ಞೆ ತಪ್ಪದವನ್ನ ಸೇವ್ ಮಾಡೋದಕ್ಕೋಸ್ಕರ ನಮಗ್ ಗೊತ್ತಿರೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ. ಗಂಡನ್ನ ಉಳಿಸ್ಕೋಬೇಕು ಅಂದ್ರೆ ಹೆಂಡತಿಯಾಗಿ ಸುಮನ ಸೈನ್ ಮಾಡಬೇಕು ಅಂತ ನಾವು ಡಾಕ್ಟರ್ ಹತ್ರ ಹೇಳಿಸೋಣ. ಆದ್ರೆ ಅವಳು ಸೈನ್ ಮಾಡೋದು ಮುಂದೆ ಬರೋ ಆಸ್ತಿ ಪೇಪರ್ಸ್ ಮೇಲೆ. ಮೈ ಗಾಡ್, ಹೋದ್ವಾರ ಕಾಮಿಡಿ ಮಾಡಿದಾಗ ಏನೋ ಅನ್ಕೊಂಡಿದ್ದೆ, ಇಷ್ಟೊಂದು ಕೆಟ್ಟದಾಗಿ ಯೋಚಿಸ್ತಾ ಇದ್ದೀರಲ್ಲ ವಿಕ್ರಾಂತ್ ನನ್ನ ತಮ್ಮ. ಮಾಮ್, ಹೆತ್ತ ತಾಯಿನ ದೂಷಿಸೋನು ಮಗ ಅಲ್ಲ, ಯಮಾನೆ. ಮತ್ತೆ ಸತ್ತೋದ್ರೆ ನೀನಿದೀಯಲ್ಲ ನನ್ನೂ ಸಾಯಿಸೋಣ ಅಂತನಾ? ಯಾಕೆ ಮಾಮ್ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ? ವಲ್ಲಭ, ಸೆಂಟಿಮೆಂಟ್ಸ್ ಇಲ್ಲದೆ ಇರೋರೆ ಉದ್ಧಾರ ಆಗೋದು. ಈ ಪಾಪರ್ಸ್ ಪೇಪರ್ಸಲ್ಲಿ ಮಿಕ್ಸ್ ಆಗಿರೋ ಗ್ಯಾಸು ಮತ್ತೆ ಸುಮ್ಮನಾಗಿ ತೊಂದರೆ ಮಾಡಲ್ವಾ? ನಿನಗೂ ಇರಲ್ಲ. ಇನ್ನೂ ಹೇಳಬೇಕು ಅಂದರೆ ನನಗೆ ವಿಕ್ರಾಂತಗ್ ಮಾತ್ರನೇ ಇದ್ರ ಎಫೆಕ್ಟ್ ಆಗೋದು. ಅಯ್ಯೋ, ಅದು ಹೇಗೆ? ಬ್ಲಡ್ ಗ್ರೂಪ್ ನಮ್ಮಿಬ್ರದ್ದು ಒಂದೇ. ಅಕಾರ್ಡಿಂಗ್ ಟು ಬ್ಲಡ್ ಗ್ರೂಪ್ ಇದ್ರ ಎಫೆಕ್ಟ್ ತೋರಿಸುತ್ತೆ. ನೈನಿಗೆ ನಿಮ್ಮ ಪ್ಲಾನ್ ಬಗ್ಗೆ ಗೊತ್ತಾಗಲ್ಲ ಅಂತೀರಾ? ನಾವು ಪ್ರತ್ಯೇಕವಾಗಿ
ಯಾರನ್ನು ಟಾರ್ಗೆಟ್ ಮಾಡಿಲ್ಲ ಅಂತ ಅನ್ನಿಸ್ಬೇಕು. ಸೀಮಂತದಲ್ಲಿ ಖುಷಿಯಾಗಿ ಪಾರ್ಟಿ ಪಾಪಸ್ ಯೂಸ್ ಮಾಡ್ದಂಗೆ ನಗ್ತಾ ನೀನದನ್ನ ಬ್ಲಾಸ್ಟ್ ಮಾಡ್ಬೇಕು. ಅದ್ರ ಕೆಲ್ಸ ಅದ್ ಮಾಡುತ್ತೆ ಬಿಡು. ಆಮೇಲೆ ವಿಕ್ರಂತ್ ತಲೆ ಸುತ್ತಿದ್ದಾಗ ಡೌಟ್ ಬರಲ್ಲ ಅಂತೀರಾ? ಮಗನ್ ವಿರುದ್ಧಾನೇ ಇಂತ ಪಿತೂರಿ ಮಾಡ್ತಿದ್ದಾಳೆ ಅಂತ ನಯನಿ ಅನ್ಕೋಬಾರ್ದು. ಆದ್ರೂ ಸರಿ, ಉಲ್ಟಾ ಹೊಡಿತೀವಿ. ಅರ್ಥ ಆಯ್ತಾ? ಮಾಮ್, ವಿಕ್ರಂತ್ ತುಂಬಾ ಒಳ್ಳೆಯವನು ಮಾಮ್. ಬೇಜಾರಾಗ್ತಿದ್ಯಾ? ಪಾಪ ಅನ್ನಿಸ್ತಿದೆ. ಹಾಗನ್ನಿಸ್ತಾ ಇದೆ ಅಂದ್ರೆ ನಿನ್ನಲ್ಲೂ ಕೂಡ ಒಳ್ಳೆತನ ಚಿಗುರ್ತಾ ಇದೆ ಅಂತ ಅರ್ಥ. ಆದ್ರೆ ಅಂಥದ್ದನ್ನ ಚಿಗುರೋಕ್ ನಾನ್ ಬಿಡಲ್ಲ. ಈಗ ಹೇಳು, ನಾನು ಏನು ಯೋಚಿಸ್ತಾ ಇದ್ದೀನಿ? ಅರ್ಥ ಆಯ್ತು ಮ್ಯಾಮ್. ಟೈಮ್ ಬಂದ್ರೆ ನೀವು ನನ್ನ ಫೋಟೋಕ್ಕೂ ನಮಸ್ಕಾರ ಹಾಕ್ತೀರಾ ಅಂತ ಗೊತ್ತಾಯ್ತು. ಈ ನಡುವೆ ಇಂಡೈರೆಕ್ಟ್ ಆಗಿ ಹೇಳಿದ ವಿಷಯಗಳನ್ನ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿದ್ಯಾ? ಹೊರಡೋಣವಾ? ಸರಿ ಮ್ಯಾಮ್. ಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ. ಏನ್ ಚಿಕ್ಕಪ್ಪ, ಆಂಟಿ ಇಲ್ಲ ಅಂತ ಫುಲ್ ಜೋಶಲ್ಲಿ ಹಾಡಾಡ್ತಿದ್ದೀರಾ? ಲೈಟ್ ಹೌಸ್ ಇದ್ರೆ ಡಮ್ಮಕ್ಕನಿಂದ ಸ್ವಲ್ಪ ದೂರ ಇರುವಂತಾಳಲ್ಲಮ್ಮ. ಡಮ್ಮ ಡಮ್ಮ, ಹತ್ರ ಇರೋದು ಮನುಷ್ಯರಲ್ಲ ಪಾಮು, ಮತ್ತೆ ಮೃತ್ಯು. ಅಯ್ಯಪ್ಪ, ನೆಮ್ಮದಿಯಾಗಿ ಶ್ರೀಮಂತ ಮಾಡ್ಬೇಕು ಅಂತಿದ್ರೆ ನೀನ್ ಈ ತರ ಎಲ್ಲ ಮಾತಾಡಿ ನನ್ಗೆ ಹೆದರ್ಸ್ಬಿಡಾಣ ಮಕ್ಕ. ಅವಳು ಹೇಳಿದ್ ನಿಜಾನೆ. ನೆರಳ್ ತರ ಬೆನ್ ಹಿಂದೆ ಇರೋ ಮೃತ್ಯು ದೇವತೆನ ಮರ್ತೋಗಿ ಮನುಷ್ಯರಾಗಿರೋ ನಾವು ನಮಗ್ ಕೊನೆನೆ ಇಲ್ಲ ಅನ್ಕೊಂಡು ಮೆರಿತಾ ಇರ್ತೀವಿ. ಏನಕ್ಕಾಯ್ತು ಪಾಪರ್ಸ್? ಯಾಕೆ ನಗ್ತಿದ್ಯಾ ಅತ್ತೆ? ನೀವು ಪಾಪರ್ ಆಗಿದ್ದೀರಾ ಅಂದಿದ್ದಕ್ಕೆ ನಗು ಬರ್ತಿದ್ದೀರಿ. ಎಲ್ಲ ಮಾತನ್ನ ಜೋಕ್ ಅಂತ ಅನ್ಕೊಂಡು ಹಲ್ಕಿಸಿಬೇಡ. ಪಾಪರ್ ಆಗದೆ ಬೇರೆ, ಪಾರ್ಟಿಯಲ್ಲಿ ಯೂಸ್ ಮಾಡೋ ಈ ಪಾಪರ್ಸೇ ಬೇರೆ. ತಮಾಷೆಗಷ್ಟೇ ಬಿಡಿ ಮೋಮ್. ಎಲ್ಲಿ ಕೊಡಿ, ಅದನ್ನ ನೋಡ್ತೀನಿ. ಬೇಕಾಗಿಲ್ಲ. ಇದು ಚಿಕ್ಕ ಮಕ್ಳಿಗಲ್ಲ. ಅಷ್ಟಕ್ಕೂ ಅದನ್ನ ಯಾರು ಉಪಯೋಗಿಸ್ಬಾರ್ದು. ಯಾಕ ಹಾಗೆ ಹೇಳ್ತೀಯ? ವಲ್ಲಭ, ಜಾಸ್ತಿ ಮಾತಾಡಿದ್ರೆ ಕಷ್ಟ ಆಗತ್ತೆ. ಸೈಲೆಂಟ್ ಆಗಿರೋ. ನಾನು ಹೋಗಿ ಸುಮನನ್ ಕರ್ಕೊಂಡು ಬರ್ತೀನಿ. ವಿಶಾಲ, ತುಳಸಿ ಕಟ್ಟೆ ಯಾಕಪ್ಪ ತಗೊಂಡ್ ಬಂದೆ? ಆಚೆ ಮಳೆ ಬರ್ತಿತ್ತಲ್ಲ, ಇವತ್ತು ಯಾರು ಕೂಡ ತುಳಸಿ ಗಿಡದ ಹತ್ರ ದೀಪ ಹಚ್ಚೋದಕ್ ಆಗಲ್ಲ ಅಂತ ನೈನೀನ್ ಅಂದ್ಕೊಂಡು. ಆಗಿಗೆ ಸುಮನನ್ ಸೀಮಂತ ನಡೆಯೋ ಜಾಗದಲ್ಲಿ ದೀಪಾರಾಧನೆ ಮಾಡಿದ್ರೆ ಒಳ್ಳೇದು ಅಂತ ಯಜಮಾನ್ರಿಗೆ ಇಲ್ಲಿಡಕ್ ಹೇಳ್ದೆ ಅತ್ತೆ. ಯಾರು ಚಪ್ಪಲಿ ಶೂಸ್ ಹಾಕೋಬಿಡಿ, ಯಾಕಂದ್ರೆ ತುಳಸಿ ಗಿಡ ಇರೋ ಜಾಗ ತುಂಬಾ ಪವಿತ್ರವಾಗಿರುತ್ತೆ. ಒಟ್ನಲ್ಲಿ ಒಳ್ಳೆ ಕೆಲಸ ಮಾಡಿದ್ಯಾ ವಿಶಾಲ್. ಸುಮನನ್ ಕೈಯಲ್ಲಿ ದೀಪನ್ ಬೆಳಗ್ಸೋಣ. ಬೇಗ ಬರ ಕೇಳಮ್ಮ. ಬಂದ್ಬಿಟ್ವಿ.
ಸುಮನ. ಕುರ್ಚಿ ಮೇಲೆ ಕುತ್ಕೊಳಕ್ ಮುಂಚೆ ತುಳಸಿ ಕಟ್ಟೆ ಮುಂದೆ ದೀಪ ಹಚ್ಬಿಟ್ಟ. ಇದೆಂತ ಶಾಸ್ತ್ರಕ್ಕ, ಕೇಳು ಇಲ್ಲ ನೋಡು ಇಲ್ಲ.